ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣದ ಪಂಚವಟಿ ಢಾಬಾ ಮಾಲೀಕ ಪ್ರಕಾಶ್ ನಾಗನೂರು ಎಂಬುವರು ಹೂವಿನ ವ್ಯಾಪಾರದ 1500 ರೂಪಾಯಿಗಳ ಹಣಕ್ಕೆ ಸಂಬಂಧಪಟ್ಟಂತೆ ಎಂಕೆ ಹುಬ್ಬಳ್ಳಿಯ ಹೂವಿನ ವ್ಯಾಪಾರಸ್ಥರು ಹಾಗೂ ಬೈಲ ಹೊಂಗಲದ ಹೂವಿನ ವ್ಯಾಪಾರಸ್ಥ ಶಿಂತ್ರೆ ಎಂಬುವರ ನಡುವೆ ಹೋಟೆಲ್ ಬಳಿ ಜಗಳವಾಡುತ್ತಿದ್ದಾಗ ಇವರ ಜಗಳ ಬಿಡಿಸಲು ಹೋದ ಢಾಬಾ ಮಾಲೀಕ ಪ್ರಕಾಶ್ ನಾಗನೂರು ಇವರ ಮೇಲೆ ಹಲ್ಲೆ ಮಾಡಿ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದ್ದಾರೆ। ಈ ಸಂದರ್ಭದಲ್ಲಿ ಕಿತ್ತೂರು ಪೊಲೀಸರು ಕೂಡಲೇ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ತನಿಖೆಯನ್ನ ಕೈಗೆತ್ತಿಕೊಂಡು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳನ್ನ ಕೇವಲ 24 ಗಂಟೆಗಳಲ್ಲಿ ಬಂಧಿಸಿ ಜಲಿಗಟ್ಟಿದ್ದಾರೆ। ಈ ತನಿಖೆಯನ್ನ ಬೆಳಗಾವಿ ಜಿಲ್ಲೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಎಎಸ್ಪಿ ಅಮರನಾಥ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಬೈಲಹೊಂಗಲ ಡಿಎಸ್ಪಿ ಶಿವಾನಂದ ಕಟಕಿ ಸಿಪಿಐ ಮಂಜುನಾಥ್ ಕುಸುಗೋಲ್ರವರ ನೇತೃತ್ವದಲ್ಲಿ ಪಿಎಸ್ಐ ಮಾವಿನಕಟ್ಟಿ ಹಾಗೂ ಕಿತ್ತೂರು ಪೊಲೀಸ್ ಠಾಣಾ ವೃತ್ತದ ಸಿಬ್ಬಂದಿಗಳು ಈ ತನಿಖೆಯಲ್ಲಿ ಪಾಲ್ಗೊಂಡಿದ್ದರು। ಒಟ್ಟಾರೆ ಕೇವಲ 24 ಗಂಟೆಗಳಲ್ಲಿ ಈ ಕೊಲೆ ಆರೋಪಿಗಳನ್ನು ಬಂಧಿಸಿದ ಕಿತ್ತೂರು ಪೊಲೀಸರನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ।